ನಮಸ್ಕಾರ ಪ್ರಿಯ ವೀಕ್ಷಕರೇ. ಹಿಂಗೆ ಒಂದು ತಾವಾಗ ತಾವೇ ಟ್ರೈ ಮಾಡ್ಕೊಂಡಾಯ್ತು, IUI ಟ್ರೈ ಮಾಡ್ಕೊಂಡಾಯ್ತು, ಆದರೂ ಪ್ರೆಗ್ನೆನ್ಸಿ ಇಲ್ಲ ಅಂದರೆ ಮೂರನೇ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳೋದು, ಅಥವಾ IVF ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಮುಂಚೆ ಬರೀ ಟ್ಯಾಬ್ಲೆಟ್ಸ್ ಅಂತ ಹೇಳಿದ್ವಲ್ಲ, ಇದರಲ್ಲಿ ನಾವು ಮುಟ್ಟಾಗಿದ್ದ ಎರಡನೇ ಅಥವಾ ಮೂರನೇ ದಿವಸದಿಂದ ದಿವಸ ಇಂಜೆಕ್ಷನ್ ಕೊಡ್ತಾ ಹೋಗ್ತೀವಿ. ಈ ಇಂಜೆಕ್ಷನ್ನು ಹಾರ್ಮೋನ್ ಇಂಜೆಕ್ಷನ್ ಆಗಿರುತ್ತೆ. ನಮಗೆ ಇದ್ದಷ್ಟು ಕೈಲಿದ್ದಷ್ಟು ಎಲ್ಲ ಮೊಟ್ಟೆಗಳು ಬಲ್ಕೊಂಡಿರೋ ಮೊಟ್ಟೆನೇ ಬರಲಿ ಅಂದ್ಬಿಟ್ಟು ನಾವು ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ದಿವಸ ಇಂಜೆಕ್ಷನ್ ಕೊಡೋದ್ರಿಂದ ಸ್ವಲ್ಪ ಮೊಟ್ಟೆ ಜಾಸ್ತಿನೂ ಬರುತ್ತೆ, ಅದಕ್ಕೆ ಮಾನಿಟರ್ ಮಾಡೋದು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಬೇಕಾಗತ್ತೆ. ಹೆಣ್ಮಕ್ಕಳನ್ನ ಎಷ್ಟು ಮೊಟ್ಟೆ ಬರ್ತಾ ಇದೆ, ಒಳಗಡೆ ಗರ್ಭಚೀಲದ ಲೈನಿಂಗ್ ಹೆಂಗಿದೆ, ಏನಾರ ತೊಂದರೆ ಆಗಬಹುದಾ, ತುಂಬ ಜಾಸ್ತಿ ಮೊಟ್ಟೆ ಬರ್ತಾ ಇದೆಯಾ ಅಥವಾ ಮೊಟ್ಟೆನೇ ಬರ್ತಾ ಇಲ್ವಾ, ಅದೆಲ್ಲನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಬೇಕಾಗುತ್ತೆ. ಅಂದಾಜು ಒಂದು 10-12 ದಿವಸದವರೆಗೂ ನಾವು ಇಂಜೆಕ್ಷನ್ ಹಾಕ್ಕೊಬೇಕಾಗತ್ತೆ. ಅದಾದಮೇಲೆ ವೈದ್ಯರು ಸ್ಕ್ಯಾನ್ ಮಾಡಿ ನೋಡ್ತಾರೆ, ಅಟ್ಲೀಸ್ಟ್ 3 ಫಾಲಿಕಲ್, ಏನು ನೀರ್ಗುಳ್ಳೆ ಥರ ಇರುತ್ತಲ್ಲ ಅಂಡಾಶಯದಲ್ಲಿ, 3 ಅಂಥದ್ದು ಅಟ್ಲೀಸ್ಟ್ 18 mm ವರೆಗೂ ಬೆಳ್ಕೊಂಡಿದ್ರೆ ನಾವು ಮೆಚ್ಯೂರ್ ಆಗಿದೆ ಅಂತ ಹೇಳಿಬಿಟ್ಟು HCG ಇಂಜೆಕ್ಷನ್ ಅಥವಾ ಟ್ರಿಗರ್ ಇಂಜೆಕ್ಷನ್ನ ಹಾಕ್ಕೊತೀವಿ. ಅದಾಗಿದ್ದು 36 ತಾಸಲ್ಲಿ ನಾವು ಮೊಟ್ಟೆ ಹೊರಗಡೆ ತೆಗಿತೀವಿ. ಹೊಟ್ಟೆ ಮೇಲೆ ಏನು ಕಟ್ ಮಾಡಲ್ಲ, ಏನು ನಿಮಗೆ ಆಪರೇಷನ್ ಅಂದರೆ ಆಪರೇಷನ್ ಥರ ಮಾಡಲ್ಲ, ನಮ್ದು ಯಾವ್ದು ಸ್ಕ್ಯಾನ್ ಮಾಡ್ತಿರ್ತೇವಲ್ಲ ಅದರದೇ ಮೇಲೆ ಒಂದು ಸಣ್ಣ ಸೂಜಿ ಹಂಗೆ ಹಾಕ್ಬಿಟ್ಟು ಗರ್ಭಚೀಲದ ಬಾಯಿಂದ ಅಂದರೆ ವೆಜೈನ ಯೋನಿ ಮೂಲವಾಗಿ ಹೋಗ್ಬಿಟ್ಟು ಎಲ್ಲ ಮೊಟ್ಟೆನೂ ಹೊರಗಡೆ ತೆಗೆದು ನಮ್ಮ ಎಂಬ್ರಿಯಾಲಜಿಸ್ಟ್ ನೋಡ್ಬಿಟ್ಟು ಯಾವ್ದು ಚೆನ್ನಾಗಿದೆ, ಬಲ್ತ್ಕೊಂಡಿದೆ, ಎಷ್ಟು ಬಲ್ತ್ಕೊಂಡಿದೆ ಮೊಟ್ಟೆ, ಹೆಂಗಿದೆ, ಕ್ವಾಲಿಟಿ ಏನು ಅಂತ ಎಲ್ಲ ಹೇಳ್ತಾರೆ. ಒಂದು ಮೊಟ್ಟೆ ಮತ್ತು ಒಂದು ವೀರ್ಯಕಣ ಸೇರಿಬಿಟ್ಟು ಒಂದು ಭ್ರೂಣ ಆಗುತ್ತೆ. ಆ ಭ್ರೂಣನ್ನು ನಾವು A-grade ಭ್ರೂಣ, B-grade ಭ್ರೂಣ, C-grade ಭ್ರೂಣ ಅಂತ ಡಿವೈಡ್ ಮಾಡ್ಕೊತೀವಿ. A-grade ಭ್ರೂಣ, B-grade ಭ್ರೂಣ ಚೆನ್ನಾಗಿರೋ ಭ್ರೂಣ ಇರುತ್ತೆ, ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಹೀಗೆ IVF ಮಾಡಿದಲ್ಲಿ ನಮಗೆ ಪ್ರೆಗ್ನೆನ್ಸಿ ರೇಟ್ ಬಂದುಬಿಟ್ಟು 35-65%ವರೆಗೂ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂದರೆ ನಾವು ಜಾಸ್ತಿ ಭ್ರೂಣ ಹಾಕಿದ್ದಲ್ಲಿ, ಒಳ್ಳೆ ಕ್ವಾಲಿಟಿ ಭ್ರೂಣ ಹಾಕಿದ್ದಲ್ಲಿ, ಮತ್ತು ದಂಪತಿಗಳು ಸಣ್ಣ ವಯಸ್ಸಿನವರಾಗಿದ್ದಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕಾಲ್ ಮಾಡ್ಬೋದು. ನಮಸ್ಕಾರ.